ಆಗಸ್ಟ್ 20ರಂದು ಕೊಂಕಣಿ ಭಾಷೆಗೆ ಸಾಂವಿಧಾನಿಕ ಮಾನ್ಯತೆ ದೊರೆತ ಕಾರಣ ಮಾನ್ಯತಾ ದಿವಸ ಆಚರಣೆಯನ್ನ ಮಾಡಲಾಗುತ್ತಿದ್ದು ಈ ಬಾರಿಯೂ ಕೊಂಕಣಿ ಮಾನ್ಯತಾ ದಿನವನ್ನ ಕೋವಿಡ್ 19 ಹಿನ್ನೆಲೆಯಲ್ಲಿ ಡಿಜಿಟಲ್ ವ್ಯವಸ್ಥೆಯಲ್ಲಿ ಆಗಸ್ಟ್ 20ರಂದು ಉರ್ವ ದೈವಜ್ಞ ಬ್ರಾಹ್ಮಣ ಸಭಾಂಗಣದಲ್ಲಿ ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಜಗದೀಶ್ ಪೈ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸಾರ್ವಜನಿಕವಾಗಿ ಕೊಂಕಣಿ ಮಾನ್ಯತಾ ದಿವಸ ಆಚರಿಸುವುದಿಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ವೇದವ್ಯಾಸ್ ಕುಮಾರ್ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದರು ಕೊಂಕಣಿ ಭವನಕ್ಕೆ ಜಾಗ ನಿಗದಿಯಾಗಿದ್ದು ಶೀಘ್ರವೇ ನಮ್ಮ ಹೆಸರಿನಲ್ಲಿ ದೇರೆ ಬೈಲ್ನಲ್ಲಿ ಅದು ಲಭ್ಯವಾಗಲಿದೆ ಅದರ ರಿಜಿಸ್ಟ್ರೇಷನ್ ಕೂಡ ಶೀಘ್ರದಲ್ಲೇ ಪೂರ್ಣವಾಗಲಿದೆ ಎಂದರು ಸದಸ್ಯರಾದ ಗೋಪಾಲ್ ಕೃಷ್ಣ ಭಟ್ ಪೂರ್ಣಿಮಾ ಸುರೇಶ್ ಅರುಣ್ ಜಿ ಶೇಟ್ ನವೀನ್ ನಾಯಕ್ ಉಪಸ್ಥಿತರಿದ್ದರು ಆಗಸ್ಟ್ 20ಕ್ಕೆ ನಮ್ಮ ಕೊಂಕಣಿ ಭಾಷೆಯನ್ನು 8ನೇ ಪರಿಚ್ಛೇದದಲ್ಲಿ ಸೇರಿಸಿದ್ರಿಂದ ಆ ಆಗಸ್ಟ್ 20 ಕೊಂಕಣಿಯರಿಗೆ ಒಂದು ವಿಶೇಷ ದಿನ ಅದನ್ನೇ ನಾವು ಕೊಂಕಣಿ ಮಾನ್ಯತಾ ದಿವಸ ಅಂತ ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಈ ದೇಶದ ಅಧಿಕೃತ 22 ಭಾಷೆಗಳಲ್ಲಿ ಕೊಂಕಣಿ ಒಂದು ಭಾಷೆ ಅಧಿಕೃತವಾಗಿ ಸೇರಿದೆ ಆಗ ಇದು ನಮಗೆಲ್ಲ ಕೊಂಕಣಿ ಭಾಷಿಗರಿಗೆ ತುಂಬಾ ಒಂದು ಅಭಿಮಾನದ ಸಂಗತಿ ಪ್ರತಿ ವರ್ಷ ನಾವು ಸಾರ್ವಜನಿಕವಾಗಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಿದ್ದೆವು ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಆದರೆ ಈ ಸಲ ಕೊರೋನಾ ಕೋವಿಡ್ ಇದರಿಂದ ಸರ್ಕಾರದ ಇತಿಮಿತಿ ಮತ್ತು ಕೆಲವು ಕಾನೂನು ಪ್ರಕಾರ ನಾವು ಈ ಸಲ ಸಾರ್ವಜನಿಕವಾಗಿ ಈ ಕೊಂಕಣಿ ಮಾನ್ಯತಾ ದಿವಸವನ್ನು ನಾವು ಆಚರಿಸುವುದಿಲ್ಲ ಬದಲಿಗೆ ಡಿಜಿಟಲ್ ಇದರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ನಮ್ಮ ಕೂಡ್ಲ ಚಾನೆಲ್ ಇದನ್ನು ನೇರ ಪ್ರಸಾರ ಮಾಡ್ತಾ ಇದೆ ಅದು ಯಾವಾಗಂದರೆ ನಾಡ್ದು ಆಗಸ್ಟ್ 20 ದೈವಜ್ಞ ಹಾಲಲ್ಲಿ ನಡೀತದೆ 6 ಗಂಟೆಗೆ ಸಭಾ ಕಾರ್ಯಕ್ರಮ 6ರಿಂದ 6:30 ತನಕ ಸಭಾ ಕಾರ್ಯಕ್ರಮ ಇರುತ್ತೆ ಅದನಂತರ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ವಿವಿಧ ವಿನೋದಗಳ ತಂಡದವರು ಒಂದು ಇದೆ ಮತ್ತೆ ಮಹಿಳಾ ಯಕ್ಷಗಾನ ಇದೆ ಮತ್ತೊಂದು ಕೊಂಕಣಿ ಹಾಸ್ಯಮಯ ನಾಟಕ ಇದೆ ಹೀಗೆ 3 ಭಾಗದಲ್ಲಿ ನಾವು ಮನೋರಂಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗ ಅಧಿಕೃತ ಇದಕ್ಕೆ ನಮಗೆ ಉಸ್ತುವಾರಿ ಮಂತ್ರಿಗಳಾದ ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದಕ್ಕೆ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಒಪ್ಪಿದ್ದಾರೆ ನಮ್ಮ ಸಂಸತ್ ಸದಸ್ಯರಾದ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಬರ್ತಾ ಇದ್ದಾರೆ ನಮ್ಮ ಮೇಯರ್ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ MLA ಆದ ವೇದವ್ಯಾಸ್ ಕಾಮತರು ಎಲ್ಲ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕೊಂಕಣಿ ಸಮಾಜದಿಂದ ಆಯ್ಕೆಯಾದ ಇಬ್ಬರು MLC ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಒಬ್ಬರಿಗೆ ಪ್ರತಾಪ್ ಸಿಂಗ್ ನಾಯಕ್ ಇನ್ನೊಬ್ಬರು ಶಾಂತಾರಾಮ್ ಸಿದ್ಧಿ ಅಂತ ಫಂಡ್ಸ್ ಸಿಕ್ಕಿದೆ ಅದು ಜಾಗವನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೀಗ ನಮಗೆ ಜಾಗವು ಸ್ಯಾಂಕ್ಷನ್ ಆಗಿದೆ ಆದರೆ ಅದರದ್ದು ರಿಜಿಸ್ಟ್ರೇಷನ್ ಆಗುವ ಒಂದು ಅಂತಿಮ ಹಂತದಲ್ಲಿ ಬಂದಿದೆ ಅದು ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಹೆಸರಲ್ಲಿ ಜಾಗ ಆಗುತ್ತೆ ಜಾಗ ಆದಮೇಲೆ ನಾವು ಭವನವನ್ನು ಪ್ರಾರಂಭ ಮಾಡ್ತೇವೆ ಜಾಗ ದೇರೆ ಬೇಲ್ ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ ಇದು ಅಂತಿಮ ಹಂತ ಆಗಲಿಲ್ಲ ಅದು ಅಂದರೆ ರಿಜಿಸ್ಟ್ರೇಷನ್ ಒಂದು ಬಾಕಿ ಉಂಟಾಗಲಿಕ್ಕೆ ಅದು ಸ್ವಲ್ಪ ಗೌರ್ಮೆಂಟ್ ಪ್ರೊಸೀಜರ್ ಇದೆ ಅದು ನಮ್ಮದು ಅಂಬೇಡ್ಕರ್ ಭವನದ ಹತ್ರ ನೋಡಿದ್ದೇವೆ ಅದು ಫೈನಲ್ ಆಗಲಿಲ್ಲ ಅದು ರಿಜಿಸ್ಟ್ರೇಷನ್ ಒಂದು ಬಾಕಿ ಉಂಟು ಅದು ಮಾತುಕತೆ ಎಲ್ಲಿದೆ ಆ ಒಂದು ಜಾಗ ನಾವು ನೋಡಿಟ್ಟಿದ್ದೇವೆ ಆ ಒಂದು ಜಾಗ ಫೈನಲ್ ಮಾಡಬೇಕಂತ ನಮ್ಮ ಒಂದು ಆಸೆ ಇದೆ ನಮ್ಮ ಉರ್ವ ಸ್ಟೋರ್ ಇದೆ ಅಲ್ಲ ಉರ್ವ ಸ್ಟೋರ್ನ ನಾವು ಸೈಡಿಗೆ ಹೋಗುವಾಗ ತುಳುಭವನದ ಬ್ಯಾಕ್ ಸೈಡ್ ಇದು ರೋಡ್ ಪ್ಯಾರಲಲ್ ರೋಡ್ ಬ್ಯಾಕ್ ಸೈಡ್ ಈಚೆಯಿಂದ ನಮ್ಮ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಉರ್ವ ಸ್ಟೋರಲ್ಲಿ ಉರ್ವ ಸ್ಟೋರ್ ಬಸ್ ಸ್ಟ್ಯಾಂಡಿಂದ ನಾವು ರೈಟಿಗೆ ಒಂದು ಕಾಂಕ್ರೀಟ್ ರೋಡ್ ಹೋಗ್ತಾ ಇಲ್ಲ ಆ ಸೈಡ್ ಬರುತ್ತೆ